ನಾನು ಎನ್ನುವುದು ಕ್ಷಣಿಕ, ನಮ್ಮದು ಎನ್ನುವುದು ಕೊನೆಯ ತನಕ, ಸರ್ವರಹಿತವೇ ಭೂತಾಯಿಗೆ ತೀರಿಸುವ ಋಣ. ಮಾತೃಭೂಮಿ ದೇಶಭಕ್ತಿ ಎಂದಾಕ್ಷಣ ನಮಗೆ ತಟ್ ಅಂತ ನೆನಪಾಗೋದು ಯೋಧರು. ಇದೇ ಈ ಪ್ರಶ್ನೆಯನ್ನ ನಾನು 100 ವರ್ಷಗಳ ಹಿಂದೆ ಕೇಳಿದ್ದರೆ ಅದಕ್ಕೆ ಉತ್ತರ ಸ್ವತಂತ್ರ ಹೋರಾಟಗಾರರು. ಹೌದು, ಸ್ವತಂತ್ರ ಹೋರಾಟಗಾರರು ತಮ್ಮ ಜೀವನವನ್ನೇ ಮುಡಿಪಾಗಿರಿಸಿ ಸ್ವತಂತ್ರಕ್ಕಾಗಿ ಹೋರಾಡಿದಂತವರು. ಅವರ ದೇಶಭಕ್ತಿ ನಿಸ್ವಾರ್ಥತೆಯ ಪರಾಕಾಷ್ಠೆಯೇ ಸರಿ. ಇಂಥವರಲ್ಲಿ ಪ್ರಮುಖ ಹೋರಾಟಗಾರರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಹಾಗೂ ಇನ್ನೂ ಹಲವರು. ಆದರೆ ಅದೆಷ್ಟೋ ಜನ ಇವರ ಜೊತೆಗೆ ಎಲೆಮರೆ ಕಾಯಿಗಳಂತೆ ಹೋರಾಡಿದವರು ಇದ್ದಾರೆ. ಅಂತವರಲ್ಲಿ ಒಬ್ಬರು ರಂಗೋ ಬಾಬೂಜಿಯವರು. 1810 ಸಮಯ. ಈ ಸಮಯದಲ್ಲಿ ಶಾಹು ಮಹಾರಾಜರ ವಂಶಸ್ಥರಾದ ಪ್ರತಾಪ ಸಿಂಹರನ್ನು ಸಿತಾರದ ಮಹಾರಾಜರನ್ನಾಗಿ ಬ್ರಿಟಿಷರು ನೇಮಿಸಿರುತ್ತಾರೆ. ಇದೇ ಸಮಯದಲ್ಲಿ ಮರಾಠ ಸಂಸ್ಥಾನದಲ್ಲಿ ಒಡಕು ಮೂಡಿರುತ್ತದೆ. ಒಡೆದು ಆಳುವ ಕುಟೀಲ ತಂತ್ರಗಳಿಗೆ ಜಗತ್ಪ್ರಸಿದ್ಧರಾದ ಇಂಗ್ಲಿಷರು ಈ ಸಂದರ್ಭದ ಲಾಭವನ್ನು ಪಡೆಯಲು ಪ್ರತಾಪ ಸಿಂಹರನ್ನು ಪೇಶ್ವೆಗಳ ವಿರುದ್ಧ ಎತ್ತುಕಟ್ಟಿರುತ್ತಾರೆ ಹಾಗೂ ಗೆದ್ದರೆ ಪ್ರದೇಶವನ್ನೂ ನೀಡುವೆವು ಎಂಬ ಆಶ್ವಾಸನೆಯನ್ನು ಸಹ ಕೊಟ್ಟಿರುತ್ತಾರೆ. ಅವರ ಸ್ವಭಾವಕ್ಕೆ ತಕ್ಕಂತೆ 3 ನಾಮ ಹಾಕಿ ಅವರನ್ನು ಮೂಲೆಗುಂಪು ಮಾಡುತ್ತಾರೆ. ಸಾಲದು ಅಂತ ಅವರನ್ನು ಕಾಶಿಯಲ್ಲಿರುವ ಗೃಹಬಂಧನದಲ್ಲಿ ಇರಿಸಿರುತ್ತಾರೆ. ಪ್ರತಾಪ ಸಿಂಹರು ತಮಗಾದ ಅನ್ಯಾಯದ ವಿರುದ್ಧ ಲಂಡನಿನ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ ಹಾಗೂ ವಾದಿಸಲು ಕಳುಹಿಸುತ್ತಾರೆ ತೀಕ್ಷ್ಣಮತಿ ವಕೀಲರು ರಂಗೋ ಬಾಬೂಜಿಯವರು. ಅವರು ಎಷ್ಟೋ ಕಷ್ಟ ಪ್ರಯತ್ನಗಳ ನಂತರ ಲಂಡನ್ ಅನ್ನು ತಲುಪುತ್ತಾರೆ. 1840 1853 ಅಂದರೆ ಸುಮಾರು 13 ವರ್ಷಗಳ ಕಾಲ ಅವರು ಲಂಡನ್ ನಲ್ಲಿ ನ್ಯಾಯಕ್ಕಾಗಿ ಹೋರಾಡುತ್ತಾರೆ. ಸುಮಾರು 60,000 ಹಸ್ತಾಕ್ಷರಗಳಿಂದ ಕೂಡಿದ 100ಕ್ಕೂ ಹೆಚ್ಚು ಪ್ರಾರ್ಥನಾ ಪತ್ರಗಳನ್ನು ಅವರು ಬ್ರಿಟಿಷ್ ಪಾರ್ಲಿಮೆಂಟಿಗೆ ಸಲ್ಲಿಸಿರುತ್ತಾರೆ ಹಾಗೂ ಅಲ್ಲಿರುವಷ್ಟು ಕಾಲ ಅವರು ತಮ್ಮ ಅಸ್ಪಷ್ಟ ಇಂಗ್ಲಿಷಿನಲ್ಲಿಯೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತೀಯರ ಮೇಲೆ ಮಾಡುತ್ತಿರುವ ದೌರ್ಜನ್ಯ ದಬ್ಬಾಳಿಕೆಗಳ ಮೇಲೆ ಭಾಷಣವನ್ನೂ ಸಹ ಮಾಡುತ್ತಿರುತ್ತಾರೆ. 1847 ಪ್ರತಾಪ ಸಿಂಹರು ಅಸುನೀಗಿದ ಸುದ್ದಿ ಅವರಿಗೆ ತಲುಪುತ್ತದೆ. ತದನಂತರ ಅವರಿಗೆ ಅಲ್ಲಿ ನ್ಯಾಯ ದೊರೆಯುವ ಯಾವ ಸೂಚನೆಯೂ ಕಾಣುತ್ತಿಲ್ಲವಾದ್ದರಿಂದ ಅವರು ಬಂದ ದಾರಿಗೆ ಸುಂಕವಿಲ್ಲ ಎಂಬುವಂತೆ ಭಾರತಕ್ಕೆ ಹಿಂದಿರುಗುತ್ತಾರೆ. ಬಂದ ನಂತರ ಅವರು ಒಂದು ನಿಶ್ಚಯಿಸುತ್ತಾರೆ, ಕ್ರಾಂತಿಯಿಂದ ನಾವು ಸ್ವತಂತ್ರವನ್ನು ಪಡೆಯಲೇಬೇಕು, ದಬ್ಬಾಳಿಕೆಯನ್ನು ಮುಕ್ತಿಗೊಳಿಸಬೇಕು ಎಂದು ಅವರು ನಾನಾ ಸಾಹೇಬ್ ಪೇಶ್ವೆ, ತಾತ್ಯಾ ಟೋಪೆ ಹಾಗೂ ಹಲವರ ಜೊತೆಗೂಡಿ ಕ್ರಾಂತಿಯ ಯೋಜನೆಯನ್ನು ರೂಪಿಸಿರುತ್ತಾರೆ. ರೂಪಿಸಿದ ನಂತರ ಪೇಶ್ವೆ ಸಾಹೇಬ್ ಹಾಗೂ ಲಕ್ಷ್ಮೀಬಾಯಿರವರು ಕ್ರಾಂತಿಯ ಕಹಳೆಯನ್ನು ಮೊಳಗಿಸುತ್ತಾರೆ. ಇತ್ತ ಸತಾರದಲ್ಲಿ ರಂಗೋ ಬಾಬೂಜಿಯವರು ಸಹ ತಮ್ಮ ಕ್ರಾಂತಿಯಗೆ ನಾಂದಿ ಆಡಿರುತ್ತಾರೆ. ಆದರೆ ಬ್ರಿಟಿಷರಿಗೆ ಈ ಪರಿಪಕ್ವ ಯೋಜನೆಯ ಕುರಿತು ಮಾಹಿತಿ ದೊರೆಯುತ್ತದೆ. ದೊರೆತ ಕಾರಣ ಇದು ಸಫಲವಾದರೆ ತಮಗೆ ಉಳಿಗಾಲವಿಲ್ಲ ಎಂದು ತಿಳಿದ ಬ್ರಿಟಿಷರು ಇದನ್ನು ವಿಫಲಗೊಳಿಸುತ್ತಾರೆ ಹಾಗೂ ಅವರನ್ನು ನ್ಯಾಯಾಲಯದ ಮುಂದೆ ಪ್ರಕಟಗೊಳ್ಳಲು ಆದೇಶ ನೀಡುತ್ತಾರೆ. ಸೆಷನ್ಸ್ ನ್ಯಾಯಾಲಯದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ 17 ಮಂದಿಗೆ ಮರಣದಂಡನೆ ಶಿಕ್ಷೆಯನ್ನು ನೀಡಲಾಗಿರುತ್ತದೆ ಹಾಗೂ ಮಾನ್ಸಿಂಗ್ ಎಂಬಾತನನ್ನು ತೋಪಿನ ಬಾಯಿಗೆ ಕಟ್ಟಿ ಉಡಾಯಿಸಲಾಗುತ್ತದೆ. ಅವನ ಆರೋಪವೇನೆಂದರೆ 22ನೇ ನೇಟಿವ್ ಅಶ್ವದಳದವರನ್ನು ಬಂಡಾಯಕ್ಕೆ ಪ್ರೇರೇಪಿಸಿದನೆಂದು. ಹೀಗೆ ಇನ್ನೂ ಹಲವರನ್ನು ಶಿಕ್ಷೆಗೆ ಒಳಪಡಿಸುತ್ತಾರೆ. ಅದನಂತರ ಯೋಜನೆ ವಿಫಲವಾಗುತ್ತದೆ. ಆದರೆ ಅವರ ಅವಿಸ್ಮರಣೀಯ ಸೇವೆಗಳಿಗೆ ಪುಣೆಯಲ್ಲಿರುವ ಜಂಬಾಲ ಚೌಕ ಎಂಬುವಂತ ವೃತ್ತವನ್ನು ಇಂದು ರಂಗೋ ಬಾಬೂಜಿ ಚೌಕ ಎಂದು ಮರುನಾಮಕರಣ ಮಾಡಲಾಗಿದೆ. ಇಂತಹ ಎಷ್ಟೋ ಬಲಿದಾನಗಳು ಸೇವೆಗಳನ್ನು ಮಾಡಿದಂತಹ ಸ್ವತಂತ್ರ ಹೋರಾಟಗಾರರಿಗೆ ನಮ್ಮ ಕೋಟಿ ಕೋಟಿ ನಮನಗಳು ಹಾಗೂ ಅಂಡಮಾನ್ ಜೈಲಿನಲ್ಲಿ ತಮ್ಮ ಪ್ರಾಣವನ್ನು ತ್ಯಜಿಸಿದಂತಹ ಹಾಗೂ ಚಿತ್ರಹಿಂಸೆಯನ್ನು ಸಹಿಸಿಕೊಂಡಂತಹ ಎಷ್ಟೋ ಹೋರಾಟಗಾರರು ಚಳುವಳಿಯಲ್ಲಿ ಭಾಗವಹಿಸಿದಂತವರ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ನಮನಗಳು. ನಿಮ್ಮಿಂದಲೇ ನಾವು ಇಂದು ಸ್ವತಂತ್ರವಾಗಿದ್ದೇವೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ವಂದೇ ಮಾತರಂ.